ಅಥಣಿಯಲ್ಲಿ ಹಿಂದೂ ದೇವಾಲಯ ತೆರವು ಸಾರ್ವಜನಿಕರಿಂದ ಆಕ್ರೋಶ. ಅಥಣಿ ವಿಜಯಪುರ ರಸ್ತೆಗೆ ಹೊಂದಿಕೊಂಡ ಸಿದ್ದೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಇರುವ ಇತಿಹಾಸ ಪ್ರಸಿದ್ಧ ತ್ರಿಲೋಕೇಶ್ವರ ದೇವಾಲಯವನ್ನು ರಸ್ತೆ ಅಗಲೀಕರಣದ ಹೆಸರಲ್ಲಿ ತೆರವುಗೊಳಿಸುತ್ತಿರುವುದಕ್ಕೆ ಅಥಣಿಯ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳೀಯವಾಗಿ ಸುಮಾರು 100 ವರ್ಷಕ್ಕಿಂತಲೂ ಅಧಿಕ ಹಳೆಯದಾದ ಈ ತ್ರಿಲೋಕೇಶ್ವರ ಹಿಂದೂ ದೇಗುಲವನ್ನು ರಸ್ತೆ ಅಗಲೀಕರಣ ನೆಪದಲ್ಲಿ ತೆರವುಗೊಳಿಸುತ್ತಿರುವುದು ತರವಲ್ಲ. ಈ ದೇವಾಲಯದ ಇತಿಹಾಸ ಪ್ರಸಿದ್ಧವಾಗಿದೆ. ನಿತ್ಯವೂ ಪೂಜೆಗೆ ಒಳಪಡುತ್ತಿದ್ದ ದೇವಾಲಯವನ್ನು ತೆರವುಗೊಳಿಸುತ್ತಿರುವುದು ಖಂಡನೀಯ. ಕೂಡಲೇ ಅದನ್ನು ಕೈಬಿಡಬೇಕು ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿರುವ ಅನಿಸಿಕೆಯಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ಅಥಣಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಪ್ರಶಾಂತ್ ತೊಡಕರ್ ಅವರು, ಇದು ಇತಿಹಾಸ ಪ್ರಸಿದ್ಧ ದೇವಾಲಯ, ಇಲ್ಲಿ ತೆರವುಗೊಳಿಸುವಾಗ ನಿಧಿ ಸಿಗಬಹುದು, ಇಲ್ಲವೇ ಇತಿಹಾಸದ ಕುರುಹುಗಳು ಸಿಗಬಹುದು, ಅಥವಾ ಏನೋ ಅತ್ಯಮೂಲ್ಯ ದಾಖಲೆ ಸಿಗಬಹುದು. ಈ ತೆರವು ವೇಳೆ ವಿಡಿಯೋ ಚಿತ್ರೀಕರಣವಾಗಬೇಕು, ಅದು ಸಾರ್ವಜನಿಕರಿಗೆ ಪಾರದರ್ಶಕವಾಗಬಹುದು ಎಂದರು. ಮತ್ತು ಜೊತೆಗೆ ತೆರವು ಪ್ರತಿಕ್ರಿಯೆ ತೆರವಲ್ಲ ಎಂದು ವಿಷಾದಿಸಿದರು. ಒಟ್ಟಿನಲ್ಲಿ ಮುರುಗೇಂದ್ರ ಶಿವಯೋಗಿಗಳ ನಾಡಿನಲ್ಲಿ ಈ ರೀತಿ ಇತಿಹಾಸ ಪ್ರಸಿದ್ಧ ಹಿಂದೂ ದೇವಾಲಯ ತೆರವುಗೊಳಿಸುತ್ತಿರುವುದು ಶೋಭೆಯಲ್ಲ ಎಂದು ಅಥಣಿ ಜನತೆ ವಿರೋಧವಾಗಿದೆ. ಬಿಜಾಪುರ ರಸ್ತೆಯಲ್ಲಿರುವಂತಹ ಐತಿಹಾಸಿಕ ಸ್ಮಾರಕ ಇಂದು ರಸ್ತೆ ಅಗಲೀಕರಣದ ಕಾಮಗಾರಿಕೆಯಲ್ಲಿ ತೆರವುಗೊಳಿಸಲಾಗ್ತಾ ಇದೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ, ಇದು ಐತಿಹಾಸಿಕ ಸ್ಮಾರಕವಾದ ಕಾರಣ ಅಥಣಿ ನಗರದ ಇತಿಹಾಸವನ್ನು ಹೇಳುವಂತಹ ಒಂದು ಸ್ಮಾರಕ ಇತ್ತು. ಆದರೆ ಇವತ್ತು ರಸ್ತೆ ಅಗಲೀಕರಣದಲ್ಲಿ ಹೋಗೋದ್ರಿಂದ ಈ ತೆರವು ಕಾರ್ಯಾಚರಣೆಗೆ ಈಗಾಗಲೇ ನಂಬರನ್ನು ಫಿಕ್ಸ್ ಮಾಡಿದ್ದಾರೆ ಅವರು. ಇದಕ್ಕೆ ನಮ್ದು ಅಭ್ಯಂತರ ಇಲ್ಲ. ಆದರೆ ಇದು ಐತಿಹಾಸಿಕ ಸ್ಮಾರಕ ಆದ ಕಾರಣ ಈ ದೇವಾಲಯದಲ್ಲಿ ಅನೇಕ ಶಾಸನಗಳು ಅಪಾರಪಣದ ಇತಿಹಾಸದ ಕುರುಹುಗಳು ಸಿಗಬಹುದಂತ ಅನುಮಾನವನ್ನು ವ್ಯಕ್ತಪಡಿಸ್ತಾ ಹಿರಿಯರು ಹೇಳಿದ ಕಥೆಗಳನ್ನು ನೆನಪಿಸಿಕೊಂಡು ಆದ ಕಾರಣ ಇದನ್ನು ತೆರವುಗೊಳಿಸುವ ಸಂದರ್ಭದಲ್ಲಿ ಪುರಾತತ್ವ ಇಲಾಖೆ ಅಧಿಕಾರಿ ಸಮ್ಮುಖದಲ್ಲಿ ಇದು ತೆರವಾಗಬೇಕು, ಜೊತೆಗೆ ತೆರವಿನ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಈಗಾಗಲೇ PW ಅಧಿಕಾರಿ ಜೊತೆ ಮಾತಾಡಿದ್ದೀವಿ. ಅವರು ಅವರು ತಹಶೀಲ್ದಾರ್ಗೆ ರೆಫರ್ ಮಾಡಕ್ಕೆ ಹೇಳ್ಯಾರ. ನಾವು ರೆಫರ್ ಮಾಡೋದು ನಮ್ಗೆ ಅದ ತಾಳ್ಮೆ ಇಲ್ಲ. ಸಂಬಂಧಪಟ್ಟ ಅಧಿಕಾರಿ ಇದನ್ನು ತಾವೇ ಮುತ್ತರ್ಜಿ ವಹಿಸಿ ಸೋಮೋಟೋ ಆಗಿ ಇದನ್ನು ಕಾರ್ಯಾಚರಣೆಗೆ ಸಹಾಯ ಮಾಡಬೇಕಂತ ಹೇಳಿ ವ್ಯಕ್ತಪಡಿಸ್ತೇವೆ.